ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಶನ್ ಬರುತ್ತೆ. ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನೊಂದು ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಖಾರದ ಶಂಕರ್ಪೊಳೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನೀವು ಸಿಹಿ ಶಂಕರ್ಪೊಳೆ ಮಾಡೋದು ಹೇಗೆ ಅಂತ ನೋಡಿದ್ದೀರಾ. ಈಗ ಇದು ಖಾರ ಶಂಕರ್ಪೊಳೆ ತುಂಬ ಈಸಿ ಇದೆ. ಸಾಯಂಕಾಲದ ಟೀ ಕಾಫಿ ಜೊತೆ ತಿನ್ನೋದಕ್ಕೆ ಒಂದು ಪರ್ಫೆಕ್ಟ್ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಮಾಡುವ ಒಂದು ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ. ಒಂದು ಸಣ್ಣ ಜಾರ್ಗೆ ಒಂದು 2 ಚಮಚದಷ್ಟು ಸೂಜಿ ಮೆಣಸು ಅಂತ ಹೇಳ್ತಾರೆ ಇದಕ್ಕೆ, ಅಥವಾ ಸಣ್ಣ ಮೆಣಸು ಅಂತಲೇ ಹೇಳ್ತಾರೆ. ಇದು ಒಣಗಿದ ಮೆಣಸಿನಕಾಯಿದು, ಅಂದರೆ ಇದು ತುಂಬ ಚಿಕ್ಕದ ಸೈಜ್ನಲ್ಲಿರುತ್ತೆ. ನಾನು ಈಗಾಗಲೇ ಬೇಳೆ ಹಪ್ಪಳಕ್ಕೆ ಹಾಕಿದ್ದೆ, ಇದನ್ನ ನೋಡಿರ್ತೀರ. ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರೋರಿಗೆ ನೋಡ್ಕೋಬೋದು. ಇದು ಸೂಜಿ ಮೆಣಸು ಅಂತ ಹೇಳ್ತಾರೆ. ಇದು ತುಂಬ ಖಾರವಾಗಿರುತ್ತೆ. 1-2 ಟೀಸ್ಪೂನ್ ಅಷ್ಟು ಹಾಕಿದರೆ ಸಾಕು. ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತೀನಿ. ನಾನು ಆಮೇಲೆ ಮತ್ತೆ ಕಲಸೋವಾಗ ಹಾಕಲ್ಲ, ಈಗಲೇ ಹಾಕ್ಕೊಂಡ್ಬಿಡ್ತೀನಿ. ನಂತರ ಇದು ಒಂದು ಸ್ವಲ್ಪ ಒಂದು ಚಿಟಿಕೆ ಸ್ಟಿಂಗ್ ಹಾಕ್ತೀನಿ. ಇದು ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ಜಾರ್ನಲ್ಲಿ ಇದು ಪುಡಿ ಪುಡಿ ಆಗಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, 2-3 ಟೀಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತೀನಿ. ಯಾಕಂದರೆ ಅದು ಸರಿಯಾಗಿ ಪುಡಿ ಆಗಲಿ ಅಂತ ಉದ್ದೇಶ ಅಷ್ಟೇ. 3 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕಿ ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಇದು ಒಣಗಿರೋ ಮೆಣಸಿನಕಾಯಿ ಇರುತ್ತೆ. ಇದು ಎಲ್ಲರಿಗೂ ಸಿಗಲ್ಲ ಈ ಮೆಣಸಿನಕಾಯಿ, ಮಲೆನಾಡು ಕಡೆ ಜಾಸ್ತಿ ಸಿಗತ್ತೆ. ನೀವು ಅದ್ರ ಬದಲಾಗಿ ಅಚ್ಚೆ ಖಾರ ಪುಡಿನ ಬಳಸ್ಬೋದು. ಈಗ ನೋಡಿ ಇದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಸೈಡ್ನಲ್ಲಿ ಎತ್ತಿಟ್ಬಿಟ್ಟು ಒಂದು ಪಾತ್ರೆಗೆ 1 ಕಪ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಿನ ಅಳತೆಯಲ್ಲಿ ಎಣ್ಣೆನೇ ತೊಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ಸಮನಾಗಿ ಒಂದು ನೀರು ಹಾಕ್ಕೊಳ್ಬೇಕಾಗತ್ತೆ, 1 ಕಪ್ನಷ್ಟು ನೀರು. ಈ ಎಣ್ಣೆ ಮತ್ತು ನೀರು ಸರಿಯಾಗಿ ಮಿಕ್ಸ್ ಆಗೋ ಥರ ನಾವು ಇದನ್ನ ಒಂದು ವಿಸ್ಕರ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತೀನಿ. ವಿಸ್ಕರ್ ಇಲ್ಲಾಂದ್ರೂ ಪರವಾಗಿಲ್ಲ, ಸೌಟ್ನಿಂದನೇ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಎಣ್ಣೆ ನೀರಿನಲ್ಲಿ ತೇಯಲ್ಬಾರ್ದು, ಅದು ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವಿದನ್ನ ಮಿಕ್ಸ್ ಮಾಡ್ಕೊಳ್ತಾ ಅದು ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಕ್ರೀಮಿಯಾಗಿ ಅನಿಸುತ್ತೆ. ಇದು ಇವಾಗ ನೋಡ್ತಿರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನ 8-10 ನಿಮಿಷದವರೆಗೂ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಇನ್ನೂ ಸ್ವಲ್ಪ ದಪ್ಪ ಬರುತ್ತೆ ಮಿಕ್ಸ್ ಆಗಿ. ಅಂದರೆ ಈ ಥರ ಮಾಡೋದ್ರಿಂದ ಶಂಕರ್ಪೊಳೆಗಳು ಹಗುರವಾಗಿ ಬರ್ತಾವೆ ಅನ್ನೋ ಉದ್ದೇಶಕ್ಕೆ ನಾವು ಈ ಥರ ಮಾಡ್ತಿರೋದು. ಬರೀ ಎಣ್ಣೆ ಮತ್ತು ನೀರನ್ನು ಮಾತ್ರ ಮಿಕ್ಸ್ ಮಾಡಿದ್ದೀನಿ. ಈಗ ನೀವು ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ, ಇದು ಕ್ರೀಮ್ ಥರ ಬಂದಿದೆ. ಒಟ್ಟು ನಾನಿಲ್ಲಿ 8-10 ನಿಮಿಷದವರೆಗೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ನಿಮ್ಗೆ ಚಮಚದಿಂದ ತೋರಿಸ್ತೇನೆ ನೋಡಿ ಹೇಗಾಗಿದೆ ಅಂತ. ಗಟ್ಟಿ ಅಂತ ಅನಿಸ್ತಾ ಇದೆ. ಈ ಕಂಡೆನ್ಸ್ಡ್ ಮಿಲ್ಕ್ ಇರುತ್ತಲ್ಲ, ಆ ಒಂದು ಹದಕ್ಕೆ ಬಂದಿರುತ್ತೆ ಇದು. ನಾವು ಮಿಕ್ಸ್ ಮಾಡಿಕೊಂಡಾಗ ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಆ ನಂತರ ಇದಕ್ಕೆ ನಾನೇನು ಪುಡಿ ಮಾಡಿಟ್ಕೊಂಡಿರ್ತೀನಲ್ಲ ಮೆಣಸಿನ್ಕಾಯಿ ಮತ್ತು ಉಪ್ಪು ಅದೆಲ್ಲ ಹಾಕಿರೋದು, ಅದನ್ನ ಇದಕ್ಕೆ ಹಾಕ್ಕೊಳ್ತೀನಿ. ಆ ನಂತರ ಇದಕ್ಕೆ ಹಿಡಿಯುವಷ್ಟು ನಾವೇನು ಮಾಡಬೇಕು, ಮೈದಾ ಹಿಟ್ಟನ್ನು ಹಾಕಿ ಗಟ್ಟಿಯಾಗಿ ಪುರಿ ಹಿಟ್ಟಿನ ಹದಕ್ಕೆ ಬರೋವರೆಗೂ ಕಲಸ್ಕೋಬೇಕು. ಇದಕ್ಕೆ ನಾವು ಮೈದಾ ಹಿಟ್ಟನ್ನು ಅಳತೆ ಮಾಡಿ ತಗೊಳ್ಳಲ್ಲ, ಯಾಕೆ ಒಂದು ದೊಡ್ಡ ಬೌಲ್ನಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಹಿಡಿಯುವಷ್ಟು ನಾವು ಮೈದಾನ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ನಾನಿಲ್ಲಿ ಒಂದು 1/4 ಚಮಚದಷ್ಟು ಅಜವಾನನ ಸ್ವಲ್ಪ ಕೈಯಿಂದ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಸರಿಯಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಪೂರಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಬೇಕು. ಎಣ್ಣೆ ಕೂಡ ನಾನಿಲ್ಲಿ ಒಂದು ಸಣ್ಣ ಉರಿಯಲ್ಲಿ ಕಾಯ್ದಕ್ಕಿಟ್ಟಿದ್ದೀನಿ. ಈ ಹಿಟ್ಟನ್ನು ಕಲಸಿದ ಮೇಲೆ ನೆನೆಸೋ ಅವಶ್ಯಕತೆ ಏನಿಲ್ಲ, ನಾವು ಆವಾಗಲೇ ತಕ್ಷಣವೇ ಮಾಡ್ಬೋದು. ಅಕಸ್ಮಾತಾಗಿ ನೀವು ಹಿಟ್ಟನ್ನು ನೆನೆಸಿಡಕ್ಕೆ ಹೋದರೆ ಅದು ಕ್ರಿಸ್ಪಿಯಾಗಿ ಬರೋಲ್ಲ. ಒಂದು 1/4 ಗಂಟೆ ಅಥವಾ ನಿಧಾನವಾಗಿ ಮಾಡಿದ್ರೆ ಆಯಿತು ಅಂತೇಳಿ ಕಲಸಿದ್ನ ಬೇರೆ ಹಿಟ್ಟುಗಳ ಥರ ಕಲಸಿ ನೆನೆಸಿಡಕ್ಕೆ ಹೋಗಬಾರ್ದು, ಅದು ಎಣ್ಣೆ ಎಲ್ಲ ಹೀರ್ಕೊಂಬಿಡುತ್ತೆ ಜಾಸ್ತಿ. ಇವಾಗ ನೋಡಿ ನಾನು ಕಲಸಿದ ತಕ್ಷಣವೇ ಇದನ್ನ ಉತ್ಕೊಳ್ತಾ ಇದ್ದೀನಿ. ಒಂದು ಮನೆಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಹಿಟ್ಟನ್ನು ಸರಿಯಾಗಿ ನಾದ್ಕೊಂಡು ನಾವು ಇದನ್ನ ಒಂದು ದಪ್ಪದಾಗಿ ಉದ್ಕೊಳ್ತೀನಿ. ಶಂಕರ್ಪೊಳೆ ಆಲ್ಮೋಸ್ಟ್ ದಪ್ಪನೇ ಇರುತ್ತೆ, ಸೊ ತೆಳ್ಳಗೆ ಉದ್ಕೊಳ್ಳೋಕೆ ಹೋಗಬಾರ್ದು, ದಪ್ಪನೇ ಉದ್ಕೊಳ್ಬೇಕು. ಹಿಟ್ಟು ಹಚ್ಚಿದರೆ ಕಲರ್ ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ ಎಣ್ಣೆ ಹಚ್ಚಿ ಉದ್ಕೊಳ್ಬೇಕು. ಆಮೇಲೆ ಹಿಟ್ಟು ಹಚ್ಚಿ ಉದ್ದಿದಾಗ ಎಣ್ಣೆ ಕೂಡ ಕಪ್ಪಾಗ್ಬಿಡತ್ತೆ, ಸೊ ನಾವು ಹಿಟ್ಟು ಹಚ್ಚಲ್ಲ, ಎಣ್ಣೆ ಹಚ್ಚಿ ಉದ್ತಾ ಇದ್ದೀನಿ.
ಸ್ವಲ್ಪ ದಪ್ಪದಾಗಿನೆ ಇದನ್ನ ಉದ್ದಿ ಚೌಕಾಕಾರವಾಗಿ ಮೊದಲು ಕಟ್ ಮಾಡಿಕೊಂಡು ಆಮೇಲೆ ನಾವು ಶಂಕರ್ಪೊಳೆ ಸೈಜ್ನಲ್ಲಿ ಕಟ್ ಮಾಡ್ಕೋಬಹುದು. ಅಥವಾ ನಿಮ್ಗೆ ಯಾವುದು ಕಟರ್ಸ್ ಏನಾದರೂ ಇದ್ರೆ ಅದರಿಂದ ಕೂಡ ನೀವು ಬೇರೆ ಶೇಪ್ ಕೊಟ್ಟು ಕಟ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕ್ವೇರ್ ಶೇಪ್ನಲ್ಲಿ ಚಾಕುವಿನೊಂದು ಸಹಾಯದಿಂದನೇ ಕಟ್ ಮಾಡ್ಕೊಳ್ತೀನಿ. ಎಣ್ಣೆನ ಆದಷ್ಟು ಸಣ್ಣ ಉರಿಯಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಇದು ದಪ್ಪ ಇರೋದ್ರಿಂದ ಎಣ್ಣೆ ಜಾಸ್ತಿ ಕಾಯಬಾರ್ದು, ನಿಧಾನವಾಗಿ ಹಗುರವಾಗಿ ಆಗೋ ಥರ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದಕ್ಕೋಸ್ಕರ ಎಣ್ಣೆನ ಮೀಡಿಯಂ ಫ್ಲೇಮ್ನಲ್ಲೇ ಕಾಯೋದಕ್ಕೆ ಇಡಬೇಕು. ಸುಮಾರು ಜನ ಸಿಹಿ ಶಂಕರ್ಪೊಳೆನ ಬಗ್ಗೆ ಕಾಮೆಂಟ್ ಮಾಡಿ ಒಳ್ಳೆಯ ಅಭಿಪ್ರಾಯನ ವ್ಯಕ್ತಪಡಿಸಿದ್ದೀರಾ. ಹಾಗೆ ಕೆಲವೊಬ್ಬರು ರೆಸಿಪಿಗಳನ್ನ ಟ್ರೈ ಮಾಡಿ ನನಗೆ ಕಾಮೆಂಟ್ನಲ್ಲಿ ತಿಳಿಸಿದ್ದಾರೆ, ತುಂಬ ಖುಷಿಯಾಯಿತು. ಅದೇ ಥರ ಇದು ಒಂದು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ದೊಡ್ಡವರು ಕೂಡ ಟೀ ಟೈಮ್ಗೆ ಇದನ್ನ ಸ್ನ್ಯಾಕ್ಸ್ ಆಗಿ ತಿನ್ನೋದಕ್ಕೆ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ. ಸಿಹಿ ತಿನ್ನೋಕ್ಕೆ ಇಷ್ಟಪಡದೇ ಇರೋರು ಈ ಥರ ಒಂದು ಖಾರ ಶಂಕರ್ಪೊಳೆ ಕೂಡ ಒಂದು ಒಳ್ಳೆ ರುಚಿ ಕೊಡುತ್ತೆ. ಆಮೇಲೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡುವಂಥದ್ದು, ಎಲ್ಲ ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ಮಾಡುವಂಥದ್ದು ತುಂಬ ಬೇಗನೇ ಆಗುತ್ತೆ. ಈಗ ಎಣ್ಣೆ ಕಾದಿದೆ, ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಈ ಶಂಕರ್ಪೊಳೆನ ಇವನ್ನೆಲ್ಲ ಒಂದೊಂದೇ ಆಗಿ ಹಾಕ್ತಾ ಇದ್ದೀನಿ. ಅದನ್ನ ನಾವು ಎಣ್ಣೆಯಲ್ಲಿ ಕರಿಯೋದಕ್ಕಿಟ್ಟು ನೆಕ್ಸ್ಟ್ ನಾವು ಮತ್ತೆ ಇನ್ನು ಉದಿರೋ ಹಿಟ್ಟಿನಿಂದ ನಾವು ಉದ್ದಕೊಂಡು ಅದನ್ನ ಕಟ್ ಮಾಡ್ಕೊಳ್ಬೋದು. ಇವನ್ನ ಕರಿತಾನೆ ಟೈಮ್ ಸಾಕಾಗತ್ತೆ ಇದು, ಯಾಕಂದರೆ ದಪ್ಪ ಇರೋದ್ರಿಂದ ನಿಧಾನವಾಗಿನೇ ನಾವು ಕರಿತೀವಿ, ಸ್ವಲ್ಪ ಟೈಮ್ ಕೂಡ ತಗೊಳ್ಳುತ್ತೆ. ಆವಾಗ ನಾವು ಉಳಿದಿರೋ ಒಂದು ಹಿಟ್ಟನ್ನ ಉದ್ದಿ ಪೀಸಸ್ಗಳಾಗಿ ಮಾಡಿಟ್ಕೋಬೋದು. ಎಲ್ಲ ಸಮನಾಗಿ ಬೇಯಲಿ ಅಂತ ನಾನು ಸೌಟ್ನಿಂದ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ, ಅಂದರೆ ಹಗುರವಾಗಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳಲ್ಲ, ನಾವು ಮೊದಲೇ ಒಂದು ಕಪ್ನಷ್ಟು ಎಣ್ಣೆ ಹಾಕಿರ್ತೀವಲ್ವ, ಇದಕ್ಕೇನು ಜಾಸ್ತಿ ಎಣ್ಣೆ ಹೀರ್ಕೊಳ್ಳಲ್ಲ. ನೀವು ನೋಡ್ಬೋದು ನಾನು ಹಾಕಿರೋ ಎಣ್ಣೆ, ಆಮೇಲೆ ಡಿಫ್ರೆನ್ಸ್ ನೋಡಿ ನಿಮಗೆ ಗೊತ್ತಾಗತ್ತೆ, ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದು ಇಲ್ಲ. ಇದು ನಿಧಾನವಾಗಿ ಕರೆದ ಮೇಲೆ ನಾವು ಇದನ್ನ ಗೋಲ್ಡನ್ ಬ್ರೌನ್ ಕಲರ್ವರೆಗೂ ಕರೆದು ಇಷ್ಟು ಒಂದು ಕಲರ್ ಬಂದರೆ ಸಾಕಾಗತ್ತೆ. ತುಂಬ ಜಾಸ್ತಿನೂ ಕಲರು ಚೇಂಜ್ ಆಗಿಬಿಟ್ರೆ ನೋಡೋದಕ್ಕೂ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಹಾಗೆ ಇದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಕರೆದ್ರೆ ಸಾಕು, ಇಷ್ಟಾದರೆ ಸಾಕಾಗತ್ತೆ. ತೀರಾ ಮೆತ್ತಗೆ ಕರೆದ್ರೂ ಕೂಡ ನಾವು ಡಬ್ಬದಲ್ಲಿ ಹಾಕಿಟ್ಟಾಗ ಅದು ಮೆತ್ತಗೆ ಆಗಿಬಿಡತ್ತೆ. ಸೊ ಇದು ನಾವು ಈ ಥರ ಸರಿಯಾಗಿ ಕರೆದಿಟ್ಟರೆ ಒಂದು ತಿಂಗಳದವರೆಗೂ ನಾವು ಇದನ್ನ ಇಟ್ಕೊಂಡು ತಿನ್ಬೋದು ಬಾಕ್ಸ್ನಲ್ಲಿ ಹಾಕಿ. ನೋಡಿದ್ರಲ್ಲ ವೀಕ್ಷಕರೇ ಖಾರ ಶಂಕರ್ಪೊಳೆ ಮಾಡೋದು ಹೇಗೆ ಅಂತ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇವತ್ತು ನಾನು ಮಾಡಿರೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಹಗುರವಾಗಿ ಚೆನ್ನಾಗಿ ಬಂದಿದೆ ಅಂತ. ಒಳಗೆ ಲೇಯರ್ಸ್ ಥರ ಇದು ಬಂದಿದೆ, ಹೊರಗಡೆ ಕ್ರಿಸ್ಪಿಯಾಗಿ ಕೂಡ ಇದೆ, ಒಳಗಡೆನೂ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಬಂದಿರುತ್ತೆ ಪದರ ಪದರವಾಗಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.